ಬೀಜಗಳು ಬಿತ್ತವು ಕಾಲ್ದಾರಿಯಲಿ ಕಲ್ಲು ನೆಲದಲ್ಲಿ ಹಲವು ಹರಡಿದವು ಮುಳ್ಳಿನ ಪೊದೆಗಳಲ್ಲಿ ಕೆಲವು ಹದವಾದ ಭೂಮಿಯಲಿ ಆಕಾಶದ ಪಕ್ಷಿಗಳು ತಿಂದು ಹೋದವು ಮಣ್ಣಿಲ್ಲದ ನೆಲದಲ್ಲಿ ಬಿದ್ದ ಬೀಜಗಳು ಬಿರು ಬಿಸಿಲ ಬೇಗೆಗೆ ಒಣಗಿ ಹೋದವು ರೈತನು ಒಬ್ಬ ಮುಂಜಾನೆಯಲ್ಲಿ ಹುಲವನು ಉಳುತಾ ಬಿತ್ತಿ ಹೋದ ಪೊದೆಗಳಲ್ಲಿ ಬೆಳೆದು ಬಂದ ಸಸಿಗಳು ಬಹುಬೇಗನೆ ಪೊದರುಗಳಲ್ಲಿ ಮುದುಳಿದವು ಹದವಾದ ಭೂಮಿಯಲ್ಲಿ ಬಿದ್ದು ಮೊಳೆದ ಬೀಜಗಳು ತೆನೆ ಬಿಟ್ಟವು ಫಲ ಕೊಟ್ಟವು ರೈತನು ಒಬ್ಬ ಮುಂಜಾನೆಯಲ್ಲಿ ಹೊಲವನು ಉಳುತಾ ಬಿತ್ತಿ ಹೋದ ಸ್ವಾಮಿ, ಕಾಲ್ದಾರಿಯಲ್ಲಿ ಬಿದ್ದ ಬೀಜದ ಅರ್ಥವೇನು? ದಿವ್ಯ ಸಂದೇಶವ ಆಲಿಸಿದರು ನೀನು, ಅರ್ಥವನ್ನು ಗ್ರಹಿಸದೆ ನಿರ್ಲಕ್ಷಿಸುವೆ. ಸೈತಾನ ಬಂದು ಶೋಧನೆಯ ನೀಡುವನು, ಹೃದಯದಿಂದ ಜೀವವಾಕ್ಯ ಕಿತ್ತು ಬಿಡುವನು. ರೈತನು ಒಬ್ಬ ಮುಂಜಾನೆಯಲ್ಲಿ ಹೊಲವನು ಉಳುತಾ ಬಿತ್ತಿ ಹೋದ. ಕಲ್ಲು ನೆಲದ ಮೇಲೆ ಬಿದ್ದ ಬೀಜದ ಅರ್ಥವೇನು? ದಿವ್ಯ ಸಂದೇಶ ಬಹುಬೇಗ ಚಿಗುರುವುದು, ಸಂತಸವ ತರುವುದು, ಕೊಂಚ ಕಾಲ ಉಳಿಯುವುದು, ಕಷ್ಟ ಸಂಕಷ್ಟಗಳ ಬೆಂಕಿಯೂ ತಾಗಲು, ವಿಶ್ವಾಸದ ಬೇರು ಒಣಗಿ ಹೋಗುವುದು. ರೈತನು ಒಬ್ಬ ಮುಂಜಾನೆಯಲ್ಲಿ ಹೊಲವನು ಉಳುತಾ ಬಿತ್ತಿ ಹೋದ. ಪೊದೆಗಳಲ್ಲಿ ಬಿದ್ದ ಬೀಜದ ಅರ್ಥವೇನು? ಐಶ್ವರ್ಯದ ವ್ಯಾಮೋಹ, ಕಾಮ ಕ್ರೋಧ ಲೋಭ, ಕಣ್ಮುಂದೆ ಕುಣಿದಾಗ ಅದುವೇ ಲೋಕ. ದಿವ್ಯ ಸಂದೇಶ ಮನದೊಳಗೆ ಸೇರದು, ಪರಿಣಾಮ ಬೀರದೆ ಫಲವ ನೀಡದು. ರೈತನು ಒಬ್ಬ ಮುಂಜಾನೆಯಲ್ಲಿ ಹೊಲವನು ಉಳುತಾ ಬಿತ್ತಿ ಹೋದ. ಹದವಾದ ಭೂಮಿಯಲ್ಲಿ ಬಿದ್ದ ಬೀಜ ದಿವ್ಯ ಸಂದೇಶವಾನಿ ಆಲಿಸುವೆ, ಹೃದಯದಾಳದಲ್ಲಿ ತುಂಬಿಕೊಳ್ಳುವೆ. ವಿಶ್ವಾಸದ ಬಾಳು ಬೇರೂರಿ ಚಿಗುರುವುದು, ಹಸಿರಾಗಿ ಹೂವಾಗಿ ಫಲ
ತುಂಬುವುದು ನಮ್ಮ ಮಿತ್ರ ಯೇಸು ಕ್ರಿಸ್ತ ದೇವವಾಕ್ಯ ಬಿತ್ತುವ ರೈತ ಬೇರೂರಲಿ ಆ ವಾಕ್ಯ ಭಕ್ತಿಯಲಿ ಶ್ರದ್ಧೆಯಲಿ ಕಾರ್ಯದಲ್ಲಿ ಮುಳೆತು ಚಿಗುರಲಿ ಬೆಳೆಯಲಿ ಫಲ ಕೊಡಲಿ ಸ್ವರ್ಗ ಸಾಮ್ರಾಜ್ಯ ನಮ್ಮದಾಗಲಿ ನಮ್ಮ ಮಿತ್ರ ಯೇಸು ಕ್ರಿಸ್ತ